ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಹೋಟೆಲ್ ಸ್ಟೈಲ್ನಲ್ಲಿ ಕರ್ಕರಿಯಾಗಿರೋಂಥ ರವೆ ದೋಸೆ ಮತ್ತು ಅದರ ಜೊತೆಗೆ ರುಚಿಕರವಾಗಿರೋಂಥ ಗಟ್ಟಿ ಕಾಯಿ ಚಟ್ನಿ ಎರಡು ರೆಸಿಪಿಗಳನ್ನ ಕೇವಲ ಅರ್ಧ ಗಂಟೆ ಮೂವತ್ತು ನಿಮಿಷದೊಳಗಡೆ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಬಟ್ಲೆ ತಗೊಂಡಿದ್ದೀನಿ ಇದು ಸಣ್ಣ ರವೆ ಅಥವಾ ಚಿರೋಟಿ ರವೆ ಇದು ಸಣ್ಣ ರವೆ ಅಥವಾ ಚಿರೋಟಿ ರವೆ ಒಂದು ಕಪ್ಪಷ್ಟು ಅಥವಾ ಒಂದು ಗ್ಲಾಸಷ್ಟು ಸುಮಾರು ಒಂದು ನೂರೈವತ್ತು ಗ್ರಾಮ್ಸಷ್ಟಿಂದ ಇನ್ನೂರು ಗ್ರಾಮ್ಸಷ್ಟು ಇರ್ಬೋದು ಚಿರೋಟಿ ರವೆ ಅಥವಾ ಸಣ್ಣ ರವೆಗೆ ಬದಲಾಗಿ ಉಪ್ಪಿಟ್ಟು ರವೆನ ಕೂಡ ಉಪಯೋಗ ಮಾಡ್ಬೋದು ಸುಮಾರು ಒಂದು ಎಂಟರಿಂದ ಹತ್ತು ರವೆ ದೋಸೆಗಳನ್ನ ಮಾಡ್ಕೋಬೋದು ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಎಷ್ಟು ಚಿರೋಟಿ ರವೆ ತೊಗೊಂಡಿದ್ನಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಮೊಸರು ಅರ್ಧ ಗ್ಲಾಸಷ್ಟು ಸುಮಾರು ಒಂದು ಎರಡು ಗ್ಲಾಸಷ್ಟು ನೀರು ಚೆನ್ನಾಗಿ ಕಲಸ್ಕೋಬೇಕು ಇದ್ರ ಕನ್ಸಿಸ್ಟೆನ್ಸಿ ಈ ದೋಸೆ ರವೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೀರು ನೀರಾಗಿರಬೇಕು ಮುಂದೆ ನಾನು ತೋರಿಸ್ತೀನಿ ಯಾವ ರೀತಿ ಇರಬೇಕಂತ ಹಿಟ್ಟನ್ನು ರೆಸ್ಟ್ ಮಾಡಕ್ಕೆ ಬಿಡಬೇಕು ರವೆ ಎಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು ಸೆಟ್ ಹತ್ತು ನಿಮಿಷ ರೆಸ್ಟ್ ಮಾಡಿದ್ರೆ ಸಾಕಾಗುತ್ತೆ ಇದು ಆಗಸ್ಟಲ್ಲಿ ಇದಕ್ಕೆ ಗಟ್ಟಿ ಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿರೋ ಕಾಯಿ ಚೂರುಗಳು ಒಂದು ಬಟ್ಲಷ್ಟು ಅಥವಾ ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಎರಡರಿಂದ ಮೂರಷ್ಟು ಖಾರನ ನಿಮ್ಮಿಷ್ಟರ ಪ್ರಕಾರ ಕೂಡ ಸೇರಿಸ್ಕೋಬೋದು ಸ್ವಲ್ಪ ಹಣ್ಣು ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲೆ ಎರಡರಿಂದ ಮೂರಷ್ಟು ಫ್ಲೇವರಿಗೋಸ್ಕರ ಹಸಿ ಶುಂಠಿ ಸ್ವಲ್ಪ ಇವಾಗಲೇ ನೀರನ್ನ ಹಾಕ್ಕೊಳಕ್ಕೆ ಬೇಡ ಮೊದಲು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ತರತರಿಯಾಗಿ ಪುಡಿ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳೋಣ ಆಮೇಲೆ ನೀರನ್ನ ಹಾಕ್ಕೊಬೋದು ಮಿಕ್ಸಿಗೆ ಹಾಕೊಂಡಿದ್ದಾಗಿದೆ ಈಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಗಟ್ಟಿ ಕಾಯಿ ಚಟ್ನಿ ಅಂತ ಹೇಳಿರೋದ್ರಿಂದ ಕಡಿಮೆ ನೀರು ಹಾಕೋಬೇಕು ಅಥವಾ ಚಟ್ನಿ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡ್ಕೊಳ್ಳಿ ತೆಳವಾಗಿರೋ ಚಟ್ನಿ ಬೇಕನ್ನಂಗಿದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೋದು ಈಗ ರುಚಿಕರವಾಗಿರೋ ಅಂಥ ಗಟ್ಟಿಕಾಯಿ ಚಟ್ನಿ ರೆಡಿಯಾಗಿದೆ ಹಿಟ್ಟನ್ನು ಕೂಡ ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ದೆ ಇದರ ಹಿಟ್ಟಿನ ಕನ್ಸಿಸ್ಟೆನ್ಸಿ ರವೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ತೆಳುವಾಗೇ ಇರಬೇಕು ಸ್ವಲ್ಪ ನೀರು ಮತ್ತೊಮ್ಮೆ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಕಟ್ ಮಾಡಿಟ್ಕೊಂಡಿರೋ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದೆಡಿಯಷ್ಟು ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ದರೆ ಕಟ್ ಮಾಡಿಟ್ಕೊಂಡಿರೋ ಕಾಯಿ ಚೂರುಗಳು ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಸಿ ಶುಂಠಿನ ತುರಿದು ಕೂಡ ಉಪಯೋಗ ಮಾಡ್ಬೋದು ದೋಸೆ ಹಿಟ್ಟು ರೆಡಿಯಾಗಿದೆ ದೋಸೆನ ಹಾಕ್ಕೊಳ್ಳೋವಾಗ ಹೆಂಚು ಚೆನ್ನಾಗಿ ಕಾದಿರಬೇಕು ಆಮೇಲೆ ಹೆಂಚಲ್ಲಿ ಕೊನೆಯಲ್ಲಿ ಬಾರ್ಡರ್ಸ್ ಇರೋ ಹೆಂಚಿನ ಉಪಯೋಗ ಮಾಡಿ ಈ ಥರ ಹೆಂಚಿನ ಉಪಯೋಗ ಮಾಡಿರೋದ್ರಿಂದ ಹಿಟ್ಟು ಹೊರಗಡೆ ಹೋಗೋ ಚಾನ್ಸಸ್ ಇರೋದಿಲ್ಲ ಇಲ್ಲಾಂದರೆ ಹಿಟ್ಟು ತೆಳುವಾಗಿರುತ್ತಲ್ಲ ನೀರು ನೀರಾಗಿರುತ್ತಲ್ಲ ಇಂಚು ಮೇಲೆ ಹಾಕ್ಕೊಂಡಿದ್ದ ತಕ್ಷಣ ಹೊರಗಡೆ ಹೋಗೋ ಚಾನ್ಸಸ್ ಹೊರಗಡೆ ಬೀಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಎಣ್ಣೆ ಈ ದೋಸೆನ ಮೇಲಿಂದ ಹಾಕೋಬೇಕು ಇಂಚ ಮೇಲೆ ಹಾಕ್ಕೊಂಡು ಹರಡೋ ಅವಶ್ಯಕತೆ ಏನಿಲ್ಲ ಈಗ ಚೆನ್ನಾಗಿ ಕೆಂಪಾಗಬೇಕು ಕ್ರಿಸ್ಪಿ ಆಗಬೇಕು ಗರ್ಗರಿ ಅಂತಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಗ್ಯಾಸ್ ಸ್ಟೌವ್ನ ಐ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರು ಕೂಡ ಒಳ್ಳೆಯದೆ ಆಮೇಲೆ ಇಂಚಿನ ಅಡ್ಜಸ್ಟ್ ಮಾಡಿಕೊಂಡು ಕೊನೆಯಲ್ಲಿ ಅಂಚಿನಲ್ಲಿ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಈಗಿದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕೆಂಪಾಗಿದೆ ಈ ರೀತಿ ಕೆಂಪಾಗೋವರೆಗೂ ಬೇಯಿಸ್ಕೋಬೇಕು ಒಂದು ದೋಸೆ ಆಗಲಿಕ್ಕೆ ಸುಮಾರು ಒಂದು ಮೂರು ನಿಮಿಷ ಆದ್ರೂ ಬೇಕಾಗುತ್ತೆ ಈಗ ಗರ್ಗರಿಯಾಗಿರೋ ರವೆ ದೋಸೆ ಕಾಯಿ ಚಟ್ನಿ ಎರಡೂ ರೆಡಿಯಾಗಿದೆ ಕೇವಲ ಮೂವತ್ತು ನಿಮಿಷದೊಳಗಡೆ ಮಾಡ್ಕೊಬೋದು ಎರಡು ಅಡುಗೆಗಳನ್ನ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್